फ्रेंड्स वेलकम बैक टू माय चैनल सो ना प्रीवियस व्लॉगली नम एनिवर्सरी हेल्दी अंत ऑलरेडी नान फोटोस कूड़ा निम्हे शेर मादिनी नानी ना बंदी बुर्ज खलीफा अब दुबई मॉल निम्हे ऑलरेडी अदरे टू टू थ्री टाइम्स हेल्दी सो नोड़बूंदे कानस्तदल अदे बुर्ज खलीफा सो ना नम एनिवर्सरी बंदू 124th फ्लोर के हमी सो बनी नोड़ हेगे अंत तुम चलते अली उलगड़े अद्वन ना निम जो शेर मे इष्टपी बनी हमण फ्रेंड्स नोड़ी निम्हे कानिस्ता अट टॉप ऑफ बुर्ज खलीफा इदु एंट्रेंस नानु होगता इवगा नानु मॉल गे एंटर आदे एंटर आगबेकाद्रेने इल्ली ओंदु बुर्ज खलीफा मॉडल माडिट्टिद्रु नावु अदरत्रनु ओंदु फोटो कूड तगोंड्वि तुंबा चेन्नागित्तु ना ऑनलाइन टिकेट कूड़ा बुक इवागा ना क्यू अल्ली निल्बेकित्तु हार्ड कॉपी कलेक्ट मार्कोळ्ळक्के सो इवरु यारु अंत नीवु गेस मार्ता इरबहुदु इवरु नम फ्रेंड्स एक्चुअली नन्न हस्बैंड फ्रेंड अवरु श्रीनाथ अंत अवर हेसरु सुनंदा अवली कूड़ा गोत्तिरलिल्ला एल्ली कर्को बंदिद्दारे अंत फुल सरप्राइज अल्ली अवर हस्बैंड इदन्न प्लान माडिद्रु सो अवळु फुल एक्साइट आगिद्रु एल्लिगे बंदिद्दीनि इन्नू अवळिगे अल्ली बंद्रुनू अवळिगे कन्फर्मेशन इरलिल्ला नावु बुर्ज खलीफा टॉप होग्ता इद्दीवि अंत सुम्मने नावु अवळिगे वाटर पार्क होग्ता इद्दीवि अक्वेरियम होग्ता इद्दीवि अंत हेळि आट आडिस्ता इद्वि सो इवग ना आलरेडी ऑनलाइन टिकेट बुक इवग नावे मोबाइल टिकेट तोरस्ता नमगे हार्ड कॉपी कोट्रु इवग ना टिकेट जो फोटो तकोल्ता जस्ट एल्ला मेमोरीज ನಾವು ತುಂಬಾ ಎಕ್ಸೈಟ್ ಆಗಿದ್ವಿ ಇವಾಗ ನಾವು ಟಿಕೆಟ್ ತಗೊಂಡು ಬುರ್ಜ್ ಖಲೀಫಾ ಬಿಲ್ಡಿಂಗ್ ಎಂಟ್ರೆನ್ಸ್ ಗೆ ಹೋಗ್ತಾ ಇದೀವಿ ಇದು ಆಕ್ಚುಲಿ ದುಬೈ ಮಾಲ್ ಗೆ ಅಟ್ಯಾಚ್ ಆಗಿರೋದು ಇವಾಗ ನಾವು ಹೋಗ್ತಾ ಇದೀವಲ್ಲ ಇದು ಎಂಟ್ರೆನ್ಸ್ ಇಲ್ಲಿ ಫುಲ್ ಸ್ಕ್ಯಾನ್ ಎಲ್ಲ ಮಾಡ್ತಾರೆ ಇವಾಗ ನಾವು ಎಂಟರ್ ಆದ್ವಿ ಇಲ್ಲೂ ಕೂಡ ಒಂದು ಚೆನ್ನಾಗಿರೋ ಬುರ್ಜ್ ಖಲೀಫಾ ಮಾಡೆಲ್ ಮಾಡಿಟ್ಟಿದ್ರು ಸೋ ಅವರಿಗೆ ನಾನು ಫೋಟೋಸ್ ತೆಕ್ಕ ಕೊಡ್ತಾ ಇದ್ದೆ ತುಂಬಾನೇ ಚೆನ್ನಾಗಿತ್ತು ಒಳಗಡೆ ಇದು ಬುರ್ಜ್ ಖಲೀಫಾ ಒಳಗೆ ಎಂಟರ್ ಆಗ್ತಾ ಇದೀವಲ್ಲ ಗ್ರೌಂಡ್ ಫ್ಲೋರ್ ತುಂಬಾನೇ ಚೆನ್ನಾಗಿತ್ತು ಸೋ ಅವರು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಲ್ವಾ ಅವರು ಫೋಟೋಸ್ ಕ್ಲಿಕ್ ಮಾಡಿ ಕೊಡಿ ಅಂತ ಇದ್ದರು ಸೋ ಅವರಿಗೆ ನಾನು ಕ್ಲಿಕ್ ಮಾಡ್ತಾ ಇದ್ದೆ ಇವಾಗ ಫೋಟೋಸ್ ಎಲ್ಲಾ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ ಹೀಗೆ ನಾವು ಹೋಗಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ವರ್ಡಿಂಗ್ಸ್ ನೋಡಿದೆ ನಾನು ದುಬೈ ಶೇಖ್ ಅವರು ಬರೆದಿರೋದು ಎಷ್ಟು ಚೆನ್ನಾಗಿ ಅರ್ಥವಾಗಿ ಬರೆದಿದ್ದಾರೆ ಅವರು ಅಂದ್ರೆ ನೀವು ಓದಬಹುದು ದ ವರ್ಡ್ ಇಂಪಾಸಿಬಲ್ ಇಸ್ ನಾಟ್ ಇನ್ ದ ಲೀಡರ್ಸ್ ಡಿಕ್ಷನರಿ ಅಂದ್ರೆ ಯಾವುದೇ ಒಬ್ಬ ಲೀಡರ್ ಆನ್ ಡಿಕ್ಷನರಿ ಇಲ್ಲ ಇರಲ್ಲ ಅವನ ಕೈಲಿ ಏನು ಮಾಡಕ್ಕೆ ಆಗಲ್ಲ ಅನ್ನೋ ಆ ವರ್ಡ್ ಆನ್ ಡಿಕ್ಷನರಿ ಇರಲ್ಲ ಅವನ ಎಷ್ಟೇ ಕಠಿಣವಾದ ಕಷ್ಟಗಳು ಬಂದ್ರು ನಂಬಿಕೆ ಮತ್ತು ನಿರ್ಣಯ ಇದ್ದರೆ ಆ ಮನುಷ್ಯ ಏನನ್ನ ಬೇಕಾದರೂ ಛಲದಿಂದ ಸಾಧಿಸಬಹುದು ಸೋ ಈ ವರ್ಡಿಂಗ್ಸ್ ನನಗೆ ತುಂಬಾನೇ ಇಷ್ಟ ಆಯ್ತು ನಮ್ಮ ಲೀಡರ್ಸ್ ಕೂಡ ಇದನ್ನ ಫಾಲೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೋ ನಾವು ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಇಲ್ಲೊಂದು ವರ್ಡಿಂಗ್ಸ್ ಇತ್ತು ಫ್ರಮ್ ದ ಅರ್ಥ್ ಟು ದ ಸ್ಕೈ ಅಂತ ಈ ಕೂಡ ನಾವು ಫೋಟೋಸ್ ತಕೊಂತಾ ಇದ್ವಿ ಇವಾಗ ಫೋಟೋಸ್ ಎಲ್ಲಾ ತಕೊಂಡಾಯ್ತು ಇಲ್ಲಿ ಬಂದ್ವಿ ಸೋ ಇವಾಗ ನೋಡಬಹುದು ಬುರ್ಜ್ ಖಲೀಫಾನ 2004 ಅಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಅವಾಗ ಏನು ಇರಲಿಲ್ಲ ಫುಲ್ ಲ್ಯಾಂಡ್ ಫುಲ್ ಖಾಲಿ ಆಗಿತ್ತು
ಇವಾಗ 2005 ಅಲ್ಲಿ ನೋಡಬಹುದು ಸ್ಟ್ರಕ್ಚರ್ ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟ್ ಇವಾಗ 2006 ಅಲ್ಲಿ ಲೆವೆಲ್ 50 ವರೆಗೂ ಕಟ್ಟಿದ್ದಾರೆ ಅಂದ್ರೆ 50 ಫ್ಲೋರ್ ನ ಕಟ್ಟಿದ್ದಾರೆ ಸೊ ಅಲ್ಲಿಗೆ ಒನ್ ಇಯರ್ಗೆ 2007 ಅಲ್ಲಿ 100 ಲೆವೆಲ್ಸ್ ಕಟ್ಟಿದ್ರು ಅಂದ್ರೆ 100 ಫ್ಲೋರ್ಸ್ ಕಟ್ಟಿದ್ದಾರೆ 2007 ಅಲ್ಲಿ 150 ಫ್ಲೋರ್ಸ್ ಕಟ್ಟಿದ್ರು ಸೊ 2008 ಅಲ್ಲಿ 160 ಫ್ಲೋರ್ಸ್ ಕಟ್ಟಿದ್ದಾರೆ ಅಲ್ಲಿ ಕಂಪ್ಲೀಷನ್ ಆಯ್ತು 2009 ಅಲ್ಲಿ ಫುಲ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಜಸ್ಟ್ ಅವರು 5 ಇಯರ್ಸ್ ತಗೊಂಡ್ರು ಅಷ್ಟೇನೆ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದ್ರೆ 5 ವರ್ಷದಲ್ಲಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ ಎಷ್ಟು ಅವ್ರದ್ದು ಡೆಡಿಕೇಶನ್ ಇರ್ಬೋದು ನೀವು ಆಲ್ರೆಡಿ ಆ ವರ್ಡಿಂಗ್ಸ್ ನ ನೋಡಿದ್ರಿ ಆ ಡೆಡಿಕೇಶನ್ ಇಂದಲೇ ಇಷ್ಟೆಲ್ಲ ಮುಂದೆ ಬರಕ್ಕೆ ಸಾಧ್ಯ ಇವಾಗ ನಾನು ಮುಂದೆ ಕೂಡ ತುಂಬ ಇದ್ರು ಫೋಟೋಸ್ನೆಲ್ಲ ಶೇರ್ ಮಾಡಿದ್ದೀನಿ ನಿಮಗೆ ನೀವು ಅಲ್ಲಿ ನೋಡ್ಬೋದು ಎಷ್ಟು ಬೇಗ ಪ್ರಾಜೆಕ್ಟ್ಸ್ನ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ವಿತಿನ್ 5 ಇಯರ್ಸ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಇವ್ರಿಗಿನ್ ಎಷ್ಟು ಡೆಡಿಕೇಶನ್ ಇರ್ಬೋದು ಎಷ್ಟು ಹಾರ್ಡ್ ವರ್ಕ್ ಇರ್ಬೋದು ಇಲ್ಲಿ ಯಾವುದೇ ಬಿಲ್ಡಿಂಗ್ ಪ್ರಾಜೆಕ್ಟ್ನ ಮಾಡಿದ್ರು ಅಷ್ಟೇ ಅಷ್ಟೇ ಫಾಸ್ಟಾಗಿ ಅವರು ಡೆಡಿಕೇಶನ್ ಇಟ್ಟು ವರ್ಕ್ ಮಾಡ್ತಾರೆ ಇದು ನಾವಿವಾಗ ಟಾಪ್ಗೆ 124 ಫ್ಲೋರ್ಗೆ ಹೋಗೋಕ್ಕೆ ಲಿಫ್ಟ್ ಇದು ಸೊ ನಾನು ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಬುರ್ಜ್ ಖಲೀಫಾದಲ್ಲೇ 3rd ಫಾಸ್ಟೆಸ್ಟ್ ಎಲಿವೇಟರ್ ಇರೋದು ನೋಡ್ಬೋದು ನೀವು ಎಷ್ಟು 44th ಫ್ಲೋರಲ್ಲಿ ಇದೆ ಸೊ ಇದು 1 meters ತೋರಿಸ್ತಾ ಇದೆ ಡಿಸ್ಟೆನ್ಸ್ ಸೆಕೆಂಡ್ಸ್ ಎಷ್ಟು ಸೆಕೆಂಡ್ಸಲ್ಲಿ ಬರುತ್ತೆ ಅಂತಲೂ ಪಕ್ಕದಲ್ಲಿ ಡಿಸ್ಪ್ಲೇ ಹಾಕ್ತಾ ಇದೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ ಚೆಕ್ ಮಾಡಬಹುದು ನೀವು ಇವಾಗ ನಾವು ಲಿಫ್ಟ್ ಒಳಗೆ ಬಂದ್ವಿ ನೋಡಬಹುದು ನೀವು ತುಂಬಾನೇ ಚೆನ್ನಾಗಿದೆ ಅಲ್ಲಿ ಆ ವರ್ಡಿಂಗ್ಸ್ ಎಲ್ಲ ಬರ್ತಾ ಇರ್ತಾ ಟಾಪ್ ಅಂತ ಎಲ್ಲ ಪಕ್ಕದಲ್ಲಿ ಕೂಡ ಎಷ್ಟನೇ ಫ್ಲೋರ್ ಅಲ್ಲಿ ಇದೀವಿ ಅಂತ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ಇವಾಗ ಲಿಫ್ಟ್ ಆನ್ ಆಯ್ತು ಮೇಲೆ ಹೋಗ್ತಾ ಇದ್ದೀವಿ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಆ ಫುಲ್ ಡಿಸ್ಕೋದಲ್ಲಿ ಈಗ ಪಬ್ಬಲ್ ಎಲ್ಲ ಇರ್ತೀವಲ್ಲ ಆ ಥರ ಫೀಲ್ ಆಗ್ತಾ ಇತ್ತು ನೋಡ್ಬೋದು ನೀವು ಎಷ್ಟು ಸೆಟ್ಟಿಂಗ್ಸ್ ಮಾಡಿದ್ದಾರೆ ಅಂತ ಕ್ಲೌಡ್ಸ್ ಅದೆಲ್ಲ ನೋಡ್ಬೋದು ತುಂಬಾನೇ ಚೆನ್ನಾಗಿತ್ತು ಫುಲ್ ಎಲ್ಲೋ ಇದ್ದೀವಿ ಅನ್ನೋ ಅಷ್ಟು ಫೀಲ್ ಇತ್ತು ನಮಗೆ ಕಿವಿ ಎಲ್ಲ ಫುಲ್ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆ ಸ್ಪೀಡಿಗೆ ಕಿವಿಗೆ ಪ್ರೆಷರ್ ಬೀಳ್ತಾ ಇತ್ತು ಸೊ ಅದರಿಂದ ನಮಗೆ ಕಿವಿ ಎಲ್ಲ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಯಿತು ನಾನಂತೂ ಎದ್ರುಕೊಂಡ್ಬಿಟ್ಟಿದ್ದೆ ಯಾಕೆ ಕಿವಿ ಬ್ಲಾಕ್ ಆಯಿತು ಅಂತ ಆಮೇಲೆ ಅಲ್ಲೂ ಕೂಡ ನಾವು ಫೋಟೋಸ್ ತಗೋತಾ ಇದ್ವಿ ಅವರಿಬ್ರಂತೂ ತುಂಬ ಎಕ್ಸೈಟ್ ಆಗಿದ್ರು ಎಸ್ಪೆಷಲಿ ಸುನಂದ ತುಂಬಾ ಎಕ್ಸೈಟ್ ಆಗಿದ್ರು ಫಸ್ಟ್ ಟೈಮ್ ಅಲ್ವಾ ಅವರು ಹೈದರಾಬಾದ್ ಅವರು ಆ್ಯಕ್ಚುಲಿ ಸೊ ಅವ್ರದ್ದು 6th month ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಜೊತೆ ಅವ್ರು ಜಾಯ್ನ್ ಆಗಿದ್ರು ಸೊ ಫ್ರೆಂಡ್ಸ್ ಇವಾಗ ಡೋರ್ ಓಪನ್ ಆಯ್ತು ನೋಡಿದ್ರಿ ಅಲ್ವಾ ನೀವು ನಾವು 124th ಫ್ಲೋರ್ಗೆ ಎಂಟರ್ ಆದ್ವಿ ಇವನ್ ಅಲ್ಲಿ ವೆಲ್ಕಮ್ ಮಾಡಕ್ ಕೂಡ ಇರ್ತಾರೆ ಸೊ ಅವ್ರು ಫುಲ್ ಎಕ್ಸೈಟ್ ಆಗಿ ಎಲ್ಲಾ ಕಡೆನೂ ನೋಡ್ತಾ ಇದ್ರು ಸುನಂದ ಅವರು ಇವಾಗ ಇದು ನೀವು ನೋಡ್ತಾ ಇರೋದು 145th ಫ್ಲೋರ್ ಇಂದ ಬೆಳಗ್ಗೆ ಟೈಮ್ ವ್ಯೂ ಹೇಗಿರುತ್ತೆ ನೋಡಿ ನಾನು 2018 ಅಲ್ಲಿ ನನ್ನ 25th ಇಯರ್ ಬರ್ತ್ಡೇ ಹೋಗಿದ್ದೆ ಬೆಳಗ್ಗೆ ಹೊತ್ತಂತೂ ತುಂಬಾನೇ ಚೆನ್ನಾಗಿ ಕಾಣ್ತಿರುತ್ತೆ ಬೆಳಗ್ಗೆ ಟೈಮು ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮೂ ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ನೋಡ್ತಾ ಇರೋದು ನೀವು ಶೇಖ್ ಜಾಯಿದ್ ರೋಡ್ ಇದು ನೋಡ್ಬೋದು ಕಾರ್ ಎಲ್ಲ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇತ್ತಂತ ತುಂಬಾನೇ ಕಾರ್ಸ್ ಇರುತ್ತೆ ನೋಡಿ ಇವಾಗ ಈ ಫೌಂಟೈನ್ ಇದು ದುಬೈ ಮಾಲ್ ಹತ್ರನೇ ಫೌಂಟೈನ್ ಇದೆ ನೋಡಿ ಹೇಗ್ ಕಾಣ್ತಾ ಇದೆ ಅಂತ ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಪುಟ್ಟಾಗಿ ಕಾಣಿಸ್ತಾ ಇದೆ ಈಗ ಫೌಂಟೈನ್ ಶೋ ಕೂಡ ನಡೀತಾ ಇದೆ ಮೇಲ್ಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಕೆಳಗಡೆ ನಡೀತಾ ಇರೋದು ದುಬೈ ಮಾಲಲ್ಲಿ ಇದು ಸನ್ಸೆಟ್ ಆಗೋ ಟೈಮ್ ನೋಡ್ಬೋದು ಸನ್ಸೆಟ್ ಟೈಮಲ್ಲೂ ಜನ ತುಂಬಾನೇ ಬಂದಿರ್ತಾರೆ ಸನ್ಸೆಟ್ ನೋಡಕ್ಕೆ ಇವಾಗ ನೈಟ್ ವ್ಯೂ ತೋರಿಸ್ತಾ ಇರೋದು ನಾನು ನಿಮಗೆ ಸೊ ಇವಾಗ ಬನ್ನಿ ನೋಡೋಣ ನೈಟ್ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ನಾವು ಅಬ್ಸರ್ವೇಷನ್ ಡೆಕ್ ಹೋಗ್ತಾ ಇದ್ದೀವಿ
ನೋಡ್ಬೋದು ನೀವು ಹೇಗಿದೆ ನೋಡಿ ನೋಡಿ ನೈಟ್ ಟೈಮ್ ದುಬೈ ಏಕ್ ಕಾಣುತ್ತೆ ಅಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲ ಲೈಟಿಂಗ್ಸ್ ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾರೆ ದುಬೈ ಮಾಲ್ ಅದು ಆಕ್ಚುಲಿ ನೋಡಿ ನೈಟ್ ಟೈಮಲ್ಲಿ ಕಾರ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ ಲೈಟ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಷ್ಟು ಪುಟ್ ಪುಟ್ತಾ ಕಾಣಿಸ್ತಾ ಇದೆ ಕಾರ್ಗಳೆಲ್ಲ ದುಬೈನ ನೈಟ್ ಟೈಮ್ ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಬೆಳಗ್ಗೆ ಟೈಮ್ ಒಂಥರ ಇರುತ್ತೆ ನೈಟ್ ಟೈಮ್ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಶೇಖ್ ಝಾಯೆದ್ ರೋಡ್ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ತುಂಬನೇ ತುಂಬ ಜನ ಫೋಟೋಸ್ ಕೂಡ ಇಲ್ಲಿ ತಗೊಳ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ರೋಡ್ ನೋಡಿ ರೋಡ್ ನೋಡೋಕ್ಕೆ ಖುಷಿ ಆಗುತ್ತೆ ಸೊ ನಾವು ಇವಾಗ ನಮ್ಮ ಮೆಮೊರೀಸ್ಗೆ ಅಂತ ನಾವು ಫೋಟೋಸ್ನ ತಗೊಳ್ತಾ ಇದ್ವಿ ಇಲ್ಲಿ ತುಂಬಾ ಜನ ಫೋಟೋಸ್ ತಗೋತಾ ಇದ್ರು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಮನೆಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇರ್ತಾರೆ ಇಲ್ಲಿದ್ನ ಎಷ್ಟೋ ಜನಕ್ಕೆ ಇಲ್ಲಿ ಬರಕ್ ಆಗಿರಲ್ಲ ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಅಷ್ಟೇ ಬಂದಿದ್ರಲ್ಲ ಅವ್ರವ್ರ ಪೇರೆಂಟ್ಸ್ಗೆ ಅವರಿಬ್ರು ಪೇರೆಂಟ್ಸ್ಗೂ ಕಾಲ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತಾ ಇದ್ರು ಸೊ ನಾವು ಫೋಟೋ ತಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ವಿ ತುಂಬಾನೇ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇತ್ತು ಇಲ್ಲಿ ದುಬೈಲಿ ಇಷ್ಟು ಗಾಳಿ ಬರುತ್ತೆ ಅಂದ್ರೆ ಒಂಥರ ಖುಷಿ ಯಾಕೆಂದ್ರೆ ಅಷ್ಟು ಹ್ಯುಮಿಡಿಟಿ ಇರುತ್ತೆ ಅಷ್ಟು ಹಬೆ ಇರುತ್ತೆ ಯಾವಾಗ್ಲೂ ಬಟ್ ಅವತ್ತು ತುಂಬಾನೇ ಚೆನ್ನಾಗಿ ಗಾಳಿ ಕೂಡ ಇತ್ತು ಇಲ್ಲಿ ಕೂಡ ಒಂದು ಫೋಟೋ ತಕ್ಕೊಳಕ್ಕೆ ಅಂತಾನೆ ಒಂದು ಸುಮ್ಮನೆ ಫೆದರ್ ತರ ಒಂದು ಪೇಂಟ್ ಮಾಡಿದ್ದಾರೆ ಸೊ ಅದ್ರ ಮುಂದೆ ನಾವು ಫೋಟೋಸ್ ತಕ್ಕೊಂಡೆ ಮಾಸ್ಕ್ ಆಕ್ಚುಲಿ ಬಿಚ್ಚಂಗಿರ್ಲಿಲ್ಲ ನಾವು ಫೋಟೋಸ್ಗೆ ಜಸ್ಟ್ ಒಂದ್ ಮಿನಿಟ್ ತೆಗ್ದ್ಬಿಟ್ಟು ಮತ್ತೆ ಹಾಕೊಳ್ತಾ ಇದ್ವಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡಿ ಅವ್ರ ಪೇರೆಂಟ್ಸ್ಗೆ ಅವ್ರು ತೋರಿಸ್ತಾ ಇದಾರೆ ಇನ್ನ ಈಗ ಫೋಟೋ ಪೋಸ್ ಮಾಡಿ ಅಂದ್ವಿ ಸೊ ನೋಡ್ತಾ ಇದಾರೆ ಸೊ ಇವಾಗ ನಾವು 124th ಫ್ಲೋರ್ ನೋಡಾಯ್ತು ನೀವು ನೋಡಿದ್ರಿ ಅಲ್ವಾ ನನ್ನ ಜೊತೆ ಹೇಗಿತ್ತು ಅಂತ ಇವಾಗ ಇದ್ದ 124th ಫ್ಲೋರ್ ಮುಗಿಸ್ಕೊಂಡು ಈಗ ಬನ್ನಿ 125th ಫ್ಲೋರ್ಗೆ ಹೋಗೋಣ ಇವಾಗ ನಾವು 125th ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಬಟ್ ಜಸ್ಟ್ ಒಂದೇ ಫ್ಲೋರ್ ಅಲ್ವಾ ಹಾಗಾಗಿ ಇಲ್ಲೂ ತುಂಬಾನೇ ಚೆನ್ನಾಗಿತ್ತು ಫೋಟೋಸ್ ತಗೊಳಕ್ಕೆ ಅಂತ ತುಂಬಾ ಜನ ಇಲ್ಲಿ ತಗೊಳ್ತಾ ಇದ್ರು ಆ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಫೋಟೋಸ್ ತಗೊಳಕ್ಕೆ ನೋಡಿ ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್ ಒಳಗಡೆ ಇಂಟೀರಿಯರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಲೈಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಸೊ ಅವ್ರು ಕೇಳ್ತಾ ಇದ್ರು ನಮಗೆ ಅದ್ರ ಲೈಟ್ಸ್ ಹತ್ರ ಒಂದು ಫೋಟೋ ತೆಕ್ಕೊಡಿ ಅಂತ ಸೊ ಇವಾಗ ನನ್ನ ಹಸ್ಬೆಂಡ್ ಅವ್ರಿಗೆ ಫೋಟೋ ತೆಕ್ಕೊಡ್ತಾ ಇದ್ರು ನಾನು ಒಂದ್ ಕಡೆ ತೆಗಿತಾ ಇದ್ದೆ ನನ್ನ ಹಸ್ಬೆಂಡ್ ತೆಗಿತಾ ಇದ್ರು ಇವಾಗ ಈ ತರ ಶಾಪಿಂಗ್ ಮಾಡಕ್ ಅಂದ್ರೆ ಜಸ್ಟ್ ಮೆಮೊರೀಸ್ ಏನಾದ್ರೂ ಅಲ್ಲಿ ಬೇಕಾದ್ರೆ ಈಗ ಮ್ಯಾಗ್ನೆಟ್ಸ್ ಆಗಿರ್ಬೋದು ಪೆನ್ಸ್ ಆ ತರ ಎಲ್ಲ ಸಿಗತ್ತೆ ಅದನ್ನ ಕೂಡ ಶಾಪ್ ಮಾಡ್ಬೋದು ಇದು ಬೈನಾಕ್ಯುಲರ್ ಇಟ್ಟಿದ್ದಾರೆ ದುಬೈ ನೈಟ್ ಟೈಮು ನೋಡ್ಬೋದು ಬೆಳಗ್ಗೆ ಟೈಮು ಹೇಗಿರುತ್ತೆ ನೈಟ್ ಟೈಮ್ ಹೇಗಿರುತ್ತೆ ಅಂತ ಸೊ ನಾವು ನೋಡ್ತಾ ಇದ್ವಿ ನಾವೆಲ್ಲಾದ್ರೂ ನಮ್ಮ ಮನೆ ಕಾಣುತ್ತಾ ಅಂತ ನೋಡ್ತಾ ಇದ್ವಿ ಸೊ ನೋಡ್ಬೋದು ನೀವು 360 ಡಿಗ್ರಿ ಕೂಡ ಅದು ಟರ್ನ್ ಆಗತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ನೋಡಿ ಎಂಜಾಯ್ ಮಾಡಿ ಹೇಗೆ ಕಾಣುತ್ತೆ ಅಂತ ದುಬೈ ನೈಟ್ ಟೈಮ್ ನೋಡೋಕ್ಕೇನೆ ತುಂಬಾ ಚಂದ ಇರುತ್ತೆ ಸೊ ನಮ್ಮ ಮನೆ ಹುಡುಕ್ತಾ ಇದೆ ಎಲ್ಲಿ ಕಾಣುತ್ತೆ ಅಂತ ಫೈನಲಿ ನನಗೆ ಇಲ್ಲಿ ಮಾಲ್ ಆಫ್ ಎಮರೈಟ್ಸ್ ಕಾಣಿಸ್ತು ಸೊ ಫುಲ್ ಖುಷಿ ಆಯ್ತು ಫೈನಲಿ ನಮ್ಮ ಮನೆ ನೋಡ್ಬೋದಲ್ಲ ಅಂತ ಇವಾಗ ಅಲ್ಲೇ ಒಂದು ಅನಿಮೇಟೆಡ್ ತರ ಮಾಡಿ ಇಟ್ಟಿದ್ರು
ನೋಡ್ಬೋದು ಗ್ಲಾಸ್ ಗ್ಲಾಸ್ ಮೇಲೆ ಆ್ಯಕ್ಚುಲಿ ಕೆಳಗಡೆ ಎಲ್ಲ ರೋಡ್ ಕಾಣುತ್ತೆ, ವೆಹಿಕಲ್ಸ್ ಹೋಗೋದು ಎಲ್ಲ ಗ್ಲಾಸ್ ಮೇಲೆ ನಡಿಬೇಕು. ಸೊ ಗ್ಲಾಸ್ ಮೇಲೆ ನಡೆದ್ರೆ ನಾವು ಸ್ಟೆಪ್ಸ್ ಇಡ್ತೀವಲ್ಲ ಅವಾಗ ಗ್ಲಾಸ್ ಬ್ರೇಕ್ ಆಗುತ್ತೆ, ಅಂದರೆ ರಿಯಲ್ ಆಗಿ ಬ್ರೇಕ್ ಆಗಲ್ಲ, ಸುಮ್ಮನೆ ಆ ಥರ ಒಂದು ಕ್ರಿಯೇಟ್ ಮಾಡಿದ್ರು. ಬಟ್ ಒಂದು ಸ್ವಲ್ಪ ಭಯನೂ ಆಯಿತು, ಎಲ್ಲೋ ಹೊಡೆದೋಯ್ತು ಅನ್ನೋ ಭಯ ಆಗ್ತೈತೆ. ಯಾಕೆಂದರೆ ಸೌಂಡ್ಸ್ ಎಲ್ಲ ಅದೇ ಥರ ಬರ್ತಾ ಇತ್ತು, ಗ್ಲಾಸ್ ಬಿದ್ದಾಗ ಹೇಗೆ ಸೌಂಡ್ ಬರುತ್ತೆ ಅದೇ ಥರ. ನೋಡಿ ಅದ್ರ ಕೆಳಗಡೆ ವೆಹಿಕಲ್ಸ್ ಎಲ್ಲ ಹೋಗೋ ಥರ ಮಾಡಿದ್ದಾರೆ ನೋಡಿ, ಅವ್ರು ಸ್ಟೆಪ್ ಮಾಡಿದ್ರು ಹೇಗೆ ಕ್ರ್ಯಾಕ್ ಆಯಿತು ಗ್ಲಾಸ್ ಅಂತ. ಸೊ ನಾನು ಟ್ರೈ ಮಾಡ್ತಾ ಇದ್ದೆ ನೋಡಿ ಹೇಗೆ ಬ್ರೇಕ್ ಆದ. ಬಟ್ ಅದು ಬ್ರೇಕ್ ಆಗಿರಲ್ಲ, ಸುಮ್ಮನೆ ಅದು ಆನಿಮೇಟೆಡ್ ಮಾಡಿರೋದು ಅವರು. ನೀವೆಲ್ಲ ಈ ಮಿಷಿನ್ ನೋಡಿ ಆಶ್ಚರ್ಯ ಪಡ್ಕೋಬೋದು ಏನಿದು ಅಂತ. ಆ್ಯಕ್ಚುಲಿ ಇಲ್ಲಿ ನಾವು 10 ದಿರಹಂ ಹಾಕಿ ಈ ಥರ ಟರ್ನ್ ಮಾಡಿದ್ರೆ ಒಂದು ಕಾಯಿನ್ ಬರುತ್ತೆ, ಅದು ಬುರ್ಜ್ ಖಲೀಫಾ ಎಂಬೋಸ್ ಆಗಿ ನೋಡ್ಬೋದು ನೀವು. ಅಲ್ಲಿ ಕಾಯಿನ್ಸ್ ಕಾಣಿಸ್ತಾ ಇದೆ, ಗೋಲ್ಡ್ ಕಾಯಿನ್ಸ್. ಬಟ್ ಅದು ಗೋಲ್ಡ್ ಅಲ್ಲ, ಜಸ್ಟ್ ಆ ಥರ ಗೋಲ್ಡ್ ಕೋಟೆಡ್ ಕಾಯಿನ್ಸ್ ಅದು. ಜಸ್ಟ್ ಮೆಮೊರೀಸ್ಗೆ ಆ ಥರ ಎಲ್ಲ ತಗೋಬೋದು ನಾವಲ್ಲಿ. ಇವಾಗ ಎಲ್ಲ ಮುಗೀತು, ಸೊ ಫೈನಲಿ ನಾವು ಟೈಮು ಆಗಿತ್ತು, ಲಾಸ್ಟ್ ನಾವೇ ಆಚೆ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು. ಮತ್ತೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾ ಇದ್ವಿ, ಒಳಗಡೆ ಲೈಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಎಲ್ಲೋ ಒಂಥರ ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ನೋ ಫೀಲಿಂಗ್ಸ್ ಇತ್ತು. ಮತ್ತೆ ಈ ಸತಿ ಅಷ್ಟು ಪ್ರೆಷರ್ ಬೀಳ್ದೆ ಇರೋದ್ರಿಂದ ನಮಗೆ ಕಿವಿ ಎಲ್ಲ ಬ್ಲಾಕ್ ಆಗಲಿಲ್ಲ, ಒಂಥರ ಖುಷಿ ಆಯಿತು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಅಷ್ಟು ಫಾಸ್ಟ್ ಆಗಿತ್ತು ಲಿಫ್ಟ್ ಕೂಡ. ಫೋಟೋಸ್ ಕೂಡ ತಗೋತಾ ಇದ್ವಿ, ಸೆಲ್ಫೀಸ್ ನೋಡಿ ಇಲ್ಲೂ ತಗೊಳ್ತಾ ಇದ್ವಿ, ಲಿಫ್ಟ್ ಅಲ್ಲೂ ಕೂಡ ಸೆಲ್ಫೀಸ್ ತಗೊಂಡಿದ್ವಿ, ಅಷ್ಟು ಚೆನ್ನಾಗಿತ್ತು. ಯಾಕೆಂದ್ರೆ ಇದು ಯಾವಾಗ್ಲೂ ಹೋಗಕ್ ಆಗಲ್ಲ. ಫೈನಲಿ ಮೆಮೊರೀಸ್ ಎಲ್ಲ ಅಲ್ಲಿಂದ ಇಟ್ಕೊಂಡು ಆಚೆ ಬಂದ್ವಿ ನಾವು. ಇವರು ಕೂಡ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ರು, ಆಮೇಲೆ ಹೇಳ್ತಾ ಇದ್ರು ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತಲೂ ಕೂಡ ಹೇಳಿದ್ರು. ಫೈನಲಿ ನೋಡಿ ಜನನೇ ಇಲ್ಲ, ನಾವೇ ಆ್ಯಕ್ಚುಲಿ. ಸೊ ಇದು ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೂ ಅಷ್ಟೇ ಮಾಡೆಲ್ಸ್ನೆಲ್ಲ ಇಟ್ಟಿದ್ದಾರೆ ನೋಡ್ಬೋದು ನೀವು, ಬಿಲ್ಡಿಂಗ್ ಆ್ಯಂಡ್ ಐಕಾನ್ ನೋಡಿ. ಬುರ್ಜ್ ಖಲೀಫಾದ ಮಾಡೆಲ್ ಕೂಡ ಇಟ್ಟಿದ್ದಾರೆ ಇಲ್ಲಿ, ಇವ್ರದ್ದು ವಿಷನ್ ಮಿಷನ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದ್ ಸ್ಟೇಜಸ್ನು ಅವರು ಮೆನ್ಷನ್ ಮಾಡಿದ್ದಾರೆ, ಅದು ಒಂಥರ ಲೈಫ್ ಸೈಕಲ್ ಅಂತಾನೆ ಹೇಳ್ತಾರಲ್ಲ ಹಾಗೆ, ಸ್ಟಾರ್ಟಿಂಗ್ ಹೇಗಿತ್ತು ಎಂಡ್ ಹೇಗಿತ್ತು ಅಂತ ಇದೆಲ್ಲ ನಾನು ಸೈಕಲ್ಸ್ ತೋರಿಸ್ತಾ ಇರೋದು. ಆಕ್ಚುಲಿ ನಾನು ನಿಮಗೆ ಲಾಸ್ಟ್ ಇಂದ ಸೈಕಲ್ಸ್ನ ತೋರಿಸ್ತಾ ಇದ್ದೀನಿ. ಆ ನೋಡಿ ಅವಾಗ ಹೇಗಿತ್ತು, ಫುಲ್ ಖಾಲಿ ಇತ್ತು ಲ್ಯಾಂಡ್ ಎಲ್ಲ. ಸೊ ಇವರೆಲ್ಲ ನೋಡ್ತಾ ಇರೋದು ನೀವು ಎಂಪ್ಲಾಯೀಸ್, ಇವರು ಇವರೆಲ್ಲ ಇದು ಕಟ್ಟಕ್ಕೆ ವರ್ಕ್ ಮಾಡಿದ್ದಾರೆ, ಇವರು ಇದನ್ನೆಲ್ಲ ಇವರೇ ಕಟ್ಟಿರೋದು. ನಾನು ಆಲ್ರೆಡಿ ಹೇಳ್ದಂಗೆ ಸೈಕಲ್ಸ್ ಇದು ನೋಡಿ, ಯಾವ ಎಷ್ಟೆಷ್ಟು ಫ್ಲೋರ್ಸ್ ಕಟ್ಟಿದ್ದಾರೆ, ಎಷ್ಟೆಷ್ಟು ಡೇಸಲ್ಲಿ ಅಂತ. 522 ಡೇಸಲ್ಲಿ ಇಷ್ಟು ಕಟ್ಟಿದ್ದಾರೆ ಈ ಥರ, 565 ಡೇಸಲ್ಲಿ ಈ ಥರ ಕಟ್ಟಿದ್ದಾರೆ. ಸೊ 621 ಡೇಸ್ಗೆ ಈ ಥರ ಆಗಿದೆ ಅದು ಇಷ್ಟು ದೊಡ್ಡದಾಗಿ. ಸೊ 828 ಡೇಸ್ಗೆ ಆಲ್ಮೋಸ್ಟ್ 150 ರೀಚ್ ಆಗಿತ್ತು ಅನ್ಸುತ್ತೆ ಫ್ಲೋರ್ಸ್ ನೋಡಿ. ಇದು ಅಷ್ಟೇ ಆಲ್ಮೋಸ್ಟ್ ಕಂಪ್ಲೀಷನ್ ಲೆವೆಲಲ್ಲಿ ಇತ್ತು ನೋಡಿ, ಫುಲ್ ಫೈನಲಿ ಇದ್ರ ಲೈಫ್ ಸೈಕಲ್ನೇ ನಾನು ನಿಮಗೆ ತೋರಿಸಿದ್ದೀನಿ. ಸೊ 5 ಇಯರ್ಸಲ್ಲಿ ಇಷ್ಟೆಲ್ಲ ಅವರು ಕಟ್ಟಿದ್ರು. ಇವಾಗ ನೋಡಿದ್ರಿ ಅಲ್ವಾ, ನಿಮಗೆ ಅದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇವಾಗ ಇದು ಇನ್ನೊಂದು ಪ್ರಾಜೆಕ್ಟ್ ನೀವು ನೋಡ್ತಾ ಇದ್ದೀರಾ ಅಲ್ವಾ,
ಇದು ಅಷ್ಟೇ ನೆಕ್ಸ್ಟ್ ಇವ್ರು ಕಟ್ಬೇಕು ಅಂತ ಇದ್ದಾರೆ. ಇದು ಬುರ್ಜ್ ಖಲೀಫಾಗಿಂತ ಟಾಲೆಸ್ಟ್ ಬಿಲ್ಡಿಂಗ್ ಟವರ್ ಇದು. ಆಕ್ಚುಲಿ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ನೋಡಿ ಕಾಣಿಸ್ತಾ ಇದಲ್ವಾ ಇಲ್ಲಿ ಈ ತರ ಇದೆ ಅದು ಟವರ್. ಸೊ ಈಗ ಫೈನಲಿ ಎಲ್ಲ ಮುಗೀತು, ನಾವೀಗ ದುಬೈ ಮಾಲ್ಗೆ ಎಕ್ಸಿಟ್ ಆಗ್ತಾ ಇದೀವಿ. ನೋಡ್ಬೋದು ಎಕ್ಸಿಟ್ ಟು ದುಬೈ ಮಾಲ್ ಅಂತ ಇದೆ. ಸೊ ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಫೈನಲಿ ಬೈ ಕೂಡ ಮಾಡ್ತಾ ಇದಾರೆ ನಮ್ಮ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ನಾನು ಕೂಡ ಬೈ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ನನ್ನ ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು ಹೇಗಿದೆ ಅಂತ. ನೆಕ್ಸ್ಟ್ ನಾನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಬೈ ಬೈ.